ನಂತರದ ಸ್ಥಾನ ಮಂಗಳ. ಮಂಗಳವು ನವಗ್ರಹಗಳಲ್ಲಿ ಉರಿಯುತ್ತಿರುವ ಯೋಧನಂತೆ. ಮಂಗಳವು ಶಕ್ತಿ, ಕ್ರಿಯೆ ಮತ್ತು ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಇದು ನಮ್ಮ ಮಹತ್ವಾಕಾಂಕ್ಷೆಯನ್ನು ಉತ್ತೇಜಿಸುತ್ತದೆ ಮತ್ತು ಸವಾಲುಗಳನ್ನು ಜಯಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ನಿರ್ಣಯ, ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ನಮ್ಮ ಕನಸುಗಳ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಡುವಂತೆ ಪ್ರೇರೇಪಿಸುತ್ತದೆ. ವೈತೇಶ್ವರನ ದೇವಾಲಯ ಮಂಗಳ ಗ್ರಹ ಅಥವಾ ಅಂಗಾರಕನ ಗ್ರಹಸ್ಥಳವೆಂದು ಸೂಚಿಸಲಾಗಿದೆ. ಈ ದೇವಾಲಯದಲ್ಲಿ ಶಿವನು ವೈತೀಶ್ವರನ್ ಅಥವಾ ಆಯುರ್ವೇದದ ದೇವರು ಎಂದು ಪ್ರೀತಿಸಲ್ಪಡುತ್ತಾನೆ. ಈತನು ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ ಎಂದು ನಂಬಲಾಗಿದೆ. ಗರ್ಭಗುಡಿಯ ಮುಂಭಾಗದಲ್ಲಿ ಎರಡು ಧ್ವಜಸ್ತಂಭಗಳು ಕ್ರಮವಾಗಿ ಬೆಳ್ಳಿ ಮತ್ತು ಚಿನ್ನದಿಂದ ಮಾಡಲ್ಪಟ್ಟಿವೆ. ಶ್ರೀರಾಮ ಹಾಗೂ ಸಹೋದರ ಲಕ್ಷ್ಮಣ ಮತ್ತು ಸಪ್ತ ಋಷಿಗಳು ಸಹ ವೈತೀಶ್ವರನನ್ನು ಪೂಜಿಸಿ ಧ್ಯಾನವನ್ನು ಈ ಸ್ಥಳದಲ್ಲಿ ಕೈಗೊಂಡಿದ್ದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಜಟಾಯುಕುಂಡ ಎಂಬ ಪುಷ್ಕರಣಿ ಇದೆ. ಜಟಾಯು ಪಕ್ಷಿಯ ಅಸ್ಥಿಯನ್ನು ಇಲ್ಲಿಯೇ ವಿಸರ್ಜಿಸಲಾಗಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಂಗಾರಕನಿಗೆ ಕುಷ್ಠರೋಗ ಬಂದಾಗ ಇಲ್ಲಿರುವ ಶಿವನನ್ನು ಪೂಜಿಸಿದಾಗ ಅವನು ರೋಗದಿಂದ ಮುಕ್ತನಾಗುತ್ತಾನೆ. ಆದ್ದರಿಂದಲೇ ಈ ಕ್ಷೇತ್ರವು ಅಂಗಾರಕ ಹಾಗೂ ಕುಜದೋಷ ನಿವಾರಣೆಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯದಲ್ಲಿಯೇ ಆಯುರ್ವೇದದ ದೇವ ಧನ್ವಂತರಿಯು ಸಮಾಧಿ ಹೊಂದಿದನು ಎಂದು ಹೇಳಲಾಗುತ್ತದೆ. ದೇವಾಲಯದ ಸುತ್ತ ಅನೇಕ ಪಂಡಿತರು, ಅದರಲ್ಲೂ ಹೆಚ್ಚಾಗಿ ನಾಡಿ ಹಿಡಿದು ಭವಿಷ್ಯ ಹೇಳುವವರು ಕಾಣಸಿಗುತ್ತಾರೆ. ವೈತೀಶ್ವರನ್ ದೇವಾಲಯ ಹಲವಾರು ಮಂಟಪಗಳು ಮತ್ತು ರಾಜಗೋಪುರಗಳನ್ನು ಹೊಂದಿದೆ ಮತ್ತು ದೇವಾಲಯ ನಿರ್ಮಾಣದಲ್ಲಿ ಗಮನಾರ್ಹ ವೈಶಿಷ್ಟ್ಯವೇನೆಂದರೆ ಪಶ್ಚಿಮ ಗೋಪುರದಿಂದ ಪ್ರತಿ ವರ್ಷ ಕೆಲವು ದಿನಗಳವರೆಗೆ ಶಿವಲಿಂಗದ ಮೇಲೆ ಸೂರ್ಯನ ಕಿರಣಗಳು ಬೀಳುವಂತೆ ನಿರ್ಮಿಸಲಾಗಿದೆ. 12ನೇ ಶತಮಾನದ ವಿಕ್ರಮ ಚೋಳ, 16ನೇ ಶತಮಾನದ ನಾಯಕರು, 18ನೇ ಶತಮಾನದ ಮಹಾರಥರ ಕಾಲದ ಶಾಸನಗಳನ್ನು ಇಲ್ಲಿ ಕಾಣಬಹುದು. ಸರಿಸುಮಾರು 10 ಎಕರೆ ವಿಸ್ತೀರ್ಣವನ್ನು ಹೊಂದಿರುವ ಬೃಹತ್ ಮಂಗಳನ ದೇವಾಲಯ ಇದಾಗಿದೆ. ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರಾತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ.